ಉಪಾಧ್ಯಾಯ ಸ್ಥಾನದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಶಿಕ್ಷಕರು ಉಪನ್ಯಾಸಕರು ಕೆಲಸ ಮಾಡ್ತಿದ್ದಾರೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ, ಶೇಕಡ 60% ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದು ಒಂದು ಈ ಪೋಷಕರು ಮತ್ತೆ ಆಡಳಿತ ಮಂಡಳಿ ಮತ್ತೆ ಈ ಖಾಸಗಿ ಶಿಕ್ಷಕರ ನಡುವೆ ಒಂದು ಅಲಿಖಿತವಾದಂತ ಒಪ್ಪಂದ. ಗುಣಮಟ್ಟದ ಶಿಕ್ಷಣವನ್ನು ನೀವು ಕೊಡಿ, ಅದಕ್ಕೆ ತಗಲೋ ಖರ್ಚು ವೆಚ್ಚವನ್ನು ನಾವು ಕೊಡ್ತೇವೆ ಅಂತೇಳಿ ಒಂದು ಅಲಿಖಿತವಾದಂತ ಒಂದು ಒಪ್ಪಂದ. ಸಂವಿಧಾನಬದ್ಧವಾಗಿ ಪ್ರಾರಂಭ ಆದಂತ ಈ ಶಾಲೆಗಳೇನಿದಾವೆ, ಇವತ್ತು ನಮ್ಮ ಸರ್ಕಾರ ಅಥವಾ ಕೆಲವು ಕಾರಣಕ್ಕಾಗಿ ಏನು ಈ ಕೋವಿಡ್ ಪ್ರಾರಂಭ ಆಯಿತು ಆಗ ಈ ದಾಖಲಾತಿ ವಿಚಾರದಲ್ಲಿ ಒಂದು ಗೊಂದಲ ಸೃಷ್ಟಿಯಾಯಿತು. ಅಡ್ಮಿಷನ್ ಮಾಡ್ಕೋಬಾರದು, ಅದು ಅಕ್ಟೋಬರ್ ನವೆಂಬರ್ ವರೆಗೆ ಮುಂದೂಡಲ್ಪಡ್ತು. ಅದಾದ ನಂತರ ನಮ್ಮ ಶಿಕ್ಷಣ ಮಂತ್ರಿಗಳು ಸರ್ಕಾರ ಅಕ್ಟೋಬರ್ ತಿಂಗಳಲ್ಲಿ ಆಯ್ತು ನೀವು ಅಡ್ಮಿಷನ್ ಮಾಡ್ಕೋಬಹುದು, ಶೇಕಡ 70% ಫೀಸ್ ತಗೊಂಡ ಅಂತ ಹೇಳಿದ್ರು. ಪೋಷಕರಿಗೆ ಎಲ್ಲೋ ಒಂದು ರೀತಿ ಸರ್ಕಾರ ಏನಾದರೂ ನಮ್ಗೆ ಸಹಾಯ ಮಾಡಬಹುದು ಅನ್ನೋ ಒಂದು ಆಲೋಚನೆ ಬಂತು. ಈ ಎಲ್ಲ ಬಂದಿರುವ ಕಾರಣಕ್ಕಾಗಿ ಇಲ್ಲಿ ಈ ಇಬ್ಬರು ಜನರ ಮಧ್ಯೆ ಬರವಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕ ವೃಂದ. ಏನಾಯ್ತು, 8ನೇ ತಿಂಗಳು ಯಾವಾಗ ಶಾಲೆಗಳಿಗೆ ಪೋಷಕರು ಫೀಸ್ಗಳನ್ನ ಕೊಡಲಿಲ್ಲ, ಆ ಸಂದರ್ಭದಲ್ಲಿ ಆರಾಟ ಮಾಡಲಿಲ್ಲ ಕೂಡ ಸ್ವಲ್ಪ ಒಂದು 10-20% ಜನ ಯಾರು ಶಕ್ತಿ ಇದ್ದಾರೆ ಅವರು ಆ ಟೀಚರ್ಸ್ನ ಕಾಪಾಡಿಕೊಂಡ್ರು. ಆದ್ರೆ ಗೋಪಾಲ್ ಈ ಬಜೆಟ್ ಸ್ಕೂಲ್ಸ್ ಅಂತ ಏನಿದ್ದಾವೆ ಈ ತಾಲೂಕು ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ, ಆ ಬಜೆಟ್ ಸ್ಕೂಲ್